ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ವರ್ಷ ಕೂಡು ಕುಟುಂಬದಲ್ಲಿದ್ರೆ ಒಳ್ಳೇದು. ಯಾಕೆಂದ್ರೆ ಇವಾಗ ಮಕ್ಕಳಾಗ್ಲಿ ನಾವಾಗ್ಲಿ ಕಲಿಯೋದು ತುಂಬಾ ಇರುತ್ತೆ, ಬರ್ತಿದ್ದಂಗೆ ಒಂದು ಹೊಂದಾಣಿಕೆ, ಒಬ್ರಿಗೊಬ್ರು ಹೆಲ್ಪಿಂಗ್ ಹೆಲ್ಪ್ ಮಾಡೋದು ಎಲ್ಲ ಇರುತ್ತೆ. ಆಮೇಲೆ ಒಬ್ಬರು ಪರ್ಸನಲ್ ಲೈಫ್ಗೆ ಇನ್ನೊಬ್ಬರು ಇಂಟರ್ಫಿಯರ್ ಆಗಬಾರ್ದು. ಈ ಜಾಯಿಂಟ್ ಫ್ಯಾಮಿಲಿಗಳು ಮೇನ್ಲಿ ಇವಾಗ ಈ ನಡುವೆ ಉಳಿತಾ ಇರೋದಕ್ಕೆ ಕಾರಣ ಅದೇ. ಒಂದೊಂದ್ಸತಿರ ನಮಗೆ ಇಷ್ಟ ಆದರೆ, ಅಂದರೆ ಏನಾರು ಬೋರ್ ಆದರೆ ನಮ್ಮ ಪಾಡಿಗೆ ನಾವು ಇರ್ಬೋದು ಮನೆಯಲ್ಲಿದ್ರೆ. ಕೆಲ್ಸಕ್ಕೆ ಹೋದರೆ ಆ ಥರ ಆಗಲ್ಲ. ಒಂಥರ ನಾನು ಕೆಲ್ಸಕ್ಕೆ ಹೋಗಿರೋರು ಮಕ್ಕಳನ್ನ ನೋಡಿದ್ದೀನಿ, ತುಂಬ ಅನಾಥರು ಅಂತ ಅನಿಸುತ್ತೆ. ಒಂದೊಂದು ಸರಿ ಅಂತೂ ಕೆಲವು ನಮ್ಮ ರಿಲೇಟಿವ್ಸ್ ಮಕ್ಕಳಿದ್ದಾರೆ, ಯಾರ್ದೋ ಮನೇಲಿ ಬಿಟ್ಟೋಗಿರ್ತಾರೆ ಬೆಳಗ್ಗೆಯಿಂದ ಸಂಜೆ ತನಕ. ಪಾಪ ಏನ್ ಹೇಳ್ತಾರೆ ಅಂದ್ರೆ, ರಾಹುಕೇತು ಇಲ್ವಾ ಅಂತ ಕೇಳಿದ್ಲಂತೆ ಹುಡುಗಿ, ಅಂದ್ರೆ ಅತ್ತೆ ಮಾವನ್ನ. ಈಗ ನನ್ನ ಮಗ ಇರೋದ್ರಿಂದ ಈಗ ಬರೋ ಸೊಸೆ ಅದೇ ಮೆಂಟಾಲಿಟಿ ಇಟ್ಕೊಂಡು ಬಂದ್ರೆ ನಾವೇ ರಾಹುಕೇತು ಆಗ್ತೀವಲ್ಲ. ಸವಿತಾ ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಪ್ರತಿಭೆ ಬಹಳ ವಿಸ್ತಾರವಾಗಿದೆ. ಕಥೆ ಬರೀತೀರಿ, ಎಂಬ್ರಾಯ್ಡ್ರಿ ಮಾಡ್ತೀರಿ, ಕ್ರಾಫ್ಟ್ ವರ್ಕ್ ಮಾಡ್ತೀರಿ, ಎಂಬೋಸಿಂಗು, ರಂಗೋಲಿ ಸ್ಪರ್ಧೆಯಲ್ಲೂ ಭಾಗವಹಿಸಿದಿರಿ, ಮಕ್ಕಳಿಗೆ ಕೋಲಾಟ ನೃತ್ಯವನ್ನೆಲ್ಲ ಹೇಳ್ಕೊಡ್ತೀರಿ. ನಿಮ್ಮ ಬಗ್ಗೆ ಹೇಳಿ, ನೀವು ಹೌಸ್ ವೈಫ್ ಅಲ್ಲ? ಹೌದು. ನಿಮ್ಮ ಯಜಮಾನರು ಪ್ರೊಫೆಸರು? ಪ್ರೊಫೆಸರ್, ವಿದ್ಯಾ ಕಾಲೇಜಲ್ಲಿ ಫಿಸಿಕ್ಸ್ HOD ಆಗಿ ರಿಟೈರ್ಡ್ ಆಗಿದ್ದಾರೆ. ನಾನು ಮದುವೆಯಾಗಿ ಬಂದ ಮೇಲೆ ನಮ್ಮಮ್ಮ ಆ್ಯಕ್ಚುಲಿ ಕೆಲ್ಸಕ್ಕೆ ಹೋಗ್ತಿದ್ರು. ಸೊ ನನಗೆ ನಮ್ಮಮ್ಮನ ನೋಡಿಬಿಟ್ಟು, ನಮ್ಮಮ್ಮ ಕಾಫಿ ಬೋರ್ಡಲ್ಲಿ ವರ್ಕ್ ಮಾಡ್ತಾಯಿದ್ರು, ಯಾವತ್ತೂ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಅನಿಸಿತ್ತು ನನಗೆ ಮುಂಚೆ. ತುಂಬ ಕಷ್ಟಪಡ್ತಿದ್ರು ಅವರು. ಬೆಳಗ್ಗೆ 9:00 ಹೋದರೆ ರಾತ್ರಿ 6:30-7 ಬರ್ತಿದ್ರು. ನನಗಿಬ್ಬರು ಅಣ್ಣಂದರು, ನಾನು. ಸೊ ನನ್ನನ್ನು ನೋಡ್ಕೊಳಕ್ಕೆ ನಮ್ಮಮ್ಮಂಗೆ ಚಿಕ್ಕ ವಯಸ್ಸಲ್ಲಿ ಪಾಪ ಕಷ್ಟ ಅಂದರೆ, ಇಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ರಲ್ಲ, ಮೂರು ಮಕ್ಕಳು ಮೇಂಟೈನ್ ಮಾಡೋಕ್ಕಾಗ್ದಿರೆ ನಾನು ಅಜ್ಜಿ ಊರಲ್ಲಿ ಬಿಟ್ಟಿದ್ರು ಕೋಲಾರ ಹತ್ರ. ಸೊ ಅಜ್ಜಿ ತಾತನ ಜೊತೆ ಬೆಳೆದೆ. ಆಮೇಲೆ 5ನೇ ಕ್ಲಾಸಿಗೆ ಬೆಂಗಳೂರಿಗೆ ಕರ್ಕೊಂಡು ಬಂದರು. ಸೊ ಆವಾಗಿಂದ ಇಲ್ಲಿ ಅಮ್ಮನ ಮನೆಯಲ್ಲಿ ಅವ್ರ ಕಷ್ಟ ಎಲ್ಲ ನೋಡಿ, ಅವ್ರು ಹೋಗೋದು ಬರೋದು ಬಸ್ಗಳಲ್ಲಿ ಎಲ್ಲ ಆವಾಗ. ಸೊ ಕೆಲ್ಸಕ್ಕೆ ಹೋಗೋದು ಬೇಡ, ಏನಾದರೂ ಮಾಡೋದಿದ್ರೆ ಮನೆಯಿಂದನೇ ಮಾಡ್ಬೋದು ಅಂತ ಇಷ್ಟ ಆಯಿತು. ಸೊ ಹಾಗಾಗಿ ಆಮೇಲೆ ನನ್ನ ಮದುವೆ ಆಗಿ ಬಂದಮೇಲೆ ನಮ್ಮ ಯಜಮಾನರು ವಿಜಯ ಕಾಲೇಜಲ್ಲಿ ಫಿಸಿಕ್ಸ್ HOD ಆಗಿ ವರ್ಕ್ ಮಾಡ್ತಾಯಿದ್ರು. ಸೊ ನನಗೆ ಇಬ್ಬರು ಮಕ್ಕಳು, ಒಬ್ಬಳು ಮಗಳು ಒಬ್ಬ ಮಗ. ಮಗಳು ಸಾಫ್ಟ್ವೇರ್ ಇಂಜಿನಿಯರು, ಮಗನೂ ಸಾಫ್ಟ್ವೇರ್ ಇಂಜಿನಿಯರು. ಮಕ್ಕಳ ಜೊತೆ ತುಂಬ ಖುಷಿಯಾಗಿ ಅವಾಗ ಬೇಕಾದಾಗ ನಾನು ಸಿಗ್ತಿದ್ದೆ. ಅಂದರೆ ಆ ಮಕ್ಕಳು ಯಾವಾಗ ಅಮ್ಮ ಅಂತ ಅನ್ನೋರು ಆವಾಗೆಲ್ಲ ನಾನು ಮನೆಯಲ್ಲಿ ಇರ್ತಿದ್ದೆ. ನಂಗೆ ಮಕ್ಕಳು ಇಷ್ಟ ತುಂಬ. ಸೊ ಹಾಗಾಗಿ ಮಕ್ಕಳಿಗೆ ಏನು ಬೇಕೋ ಮಾಡಿಕೊಡೋದು ಮಾಡೋದು, ಜೊತೆಗೆ ನನಗೂ ತುಂಬ ಆರಾಮಾಗಿ ರಿಲ್ಯಾಕ್ಸಾಗಿ ಫ್ರೀ ಟೈಮ್ ಸಿಗ್ತಿತ್ತು. ಮಧ್ಯಾಹ್ನದ ಹೊತ್ತೆಲ್ಲ ಬಿಡುವಾಗಿರ್ತಿದ್ದೆ. ನನ್ನ ಹಾಬೀಸ್ ಏನೇನಿದೆಯೋ, ನನಗೆ ಕತೆಗಳು ಎಲ್ಲ ಓದೋದು ತುಂಬ ಇಷ್ಟ, ಮ್ಯೂಸಿಕ್ ತುಂಬ ಇಷ್ಟ, ಕೇಳೋಕ್ಕೆ ತುಂಬ ಇಷ್ಟ. ಸೊ ಹಾಗಾಗಿ ಕತೆ ಬರೆಯೋದು, ಲೇಖನಗಳು ಬರೆಯೋದು, ಮ್ಯೂಸಿಕ್ ಕೇಳೋದು, ಆಮೇಲೆ ಹ್ಯಾಂಡ್ ವರ್ಕ್ ಎಲ್ಲ ಮಾಡೋದು, ಈ ಡಾಲ್ ಎಲ್ಲ ಮಾಡಿದ್ದೆ ಸ್ಪಂಜಲ್ಲಿ. ಆಮೇಲೆ ನಮ್ಮದೊಂದು ಶಾರ್ಪ್ ಕೋಚಿಂಗ್ ಸೆಂಟರ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ PU ಮಕ್ಕಳಿಗೆ ಪಾಠ ಮಾಡ್ತಾಯಿದ್ವಿ. ಅದರ ಅಡ್ಮಿನಿಸ್ಟ್ರೇಷನ್ಸ್ ಎಲ್ಲ ಫುಲ್ ನಾನೇ ನೋಡ್ಕೊಳ್ತೀನಿ. ನಾನು BA ಡಿಗ್ರಿ ಆಗಿದೆ. ಸೊ ನಮ್ಮ ಮನೆಯವರು PhD ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ಗೆಲ್ಲ ಟೈಮ್ ಇರ್ತಿರಲಿಲ್ಲ. ಲೆಕ್ಚರರ್ಸು ಅವರೆಲ್ಲ ಸೇರಿ ಬರೋರು, ನಾನು ಅಡ್ಮಿನಿಸ್ಟ್ರೇಷನ್ ಎಲ್ಲ ಫುಲ್ ನೋಡ್ಕೊಳ್ತಿದ್ದೆ. ಸೊ ಮನೆಯಲ್ಲೇ ಪೇರೆಂಟ್ಸ್ ಜೊತೆ ಮಾತಾಡೋದಿರ್ಬೋದು, ಪೇರೆಂಟ್ಸ್ ಮೀಟಿಂಗ್ ಇರ್ಬೋದು, ಈ ಕಡೆ ಮಕ್ಕಳ ಜೊತೆನೂ ನೋಡ್ಕೊಂಡು ಅದನ್ನು ಮ್ಯಾನೇಜ್ ಮಾಡ್ತಾಯಿದ್ದೆ. ಇಡೀ ಕುಡು ಕುಟುಂಬದಲ್ಲಿ ಬದುಕಿದವರು? ಹೌದು. ಅತ್ತೆ ಮಾವ ಮದುವೆಯಾಗಿ ಬಂದಾಗ ಬಾವ ಓರ್ಗಿತ್ತಿ ಅವ್ರ ಮಕ್ಕಳು, ನಾ ಅತ್ತೆ ಮಾವ ನಾವು ಎಲ್ಲ ಒಟ್ಟಿಗಿದ್ವಿ. ಅದೇ ಗೌರಿ ಗಣೇಶ ಹಬ್ಬ ಎಲ್ಲ ಬಂದಾಗ ಅವರು ಮೀರಾ ಇದ್ದಾರಲ್ಲ, ಅವ್ರು ನನ್ನ ಓರ್ಗಿತ್ತಿ. ಸೊ ಹಬ್ಬಗಳೆಲ್ಲ ಬಂದಾಗೆಲ್ಲ ಒಟ್ಟಿಗೆ ಮಾಡ್ತಿದ್ವಿ. ಎಲ್ಲ ಮಕ್ಕಳು ಒಬ್ರಿಗೊಬ್ರು ಚೆನ್ನಾಗಿ ಆಟ ಆಡ್ಕೊಂಡು ಕೂತಿರೋವು. ಈ ಕೂಡು ಕುಟುಂಬದ ಇದು ನಿಮ್ಗೆ ಇಷ್ಟ ಇತ್ತಾ? ಆ್ಯಕ್ಚುಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಟು ಬಿ ಫ್ರ್ಯಾಂಕ್, ಸ್ಟಾರ್ಟಿಂಗಲ್ಲಿ ಒಂದಷ್ಟು ವರ್ಷ ಕೂಡು ಕುಟುಂಬದಲ್ಲಿದ್ದರೆ ಒಳ್ಳೆಯದು. ಯಾಕೆಂದರೆ ಇವಾಗ ಮಕ್ಕಳಾಗಲಿ ನಾವಾಗಲಿ ಕಲಿಯೋದು ತುಂಬ ಇರುತ್ತೆ, ಬರ್ತಿದ್ದಂಗೆ ಒಂದು ಹೊಂದಾಣಿಕೆ, ಒಬ್ರಿಗೊಬ್ರು ಹೆಲ್ಪಿಂಗ್ ಹೆಲ್ಪ್ ಮಾಡೋದು ಎಲ್ಲ ಇರುತ್ತೆ. ನಾವೇನು ತೀರಾ ಪರ್ಮನೆಂಟಾಗಿ ಕೊನೆಯವರೆಗೂ ಯಾರು ಈಗಿನ ಕಾಲದಲ್ಲಿ 60-70 ಒಟ್ಟಿಗಿರೋದು ಅಪರೂಪ. ಮಕ್ಕಳೆಲ್ಲ ದೊಡ್ಡವರಾದಮೇಲೆ ಅವರವ್ರ ಜೀವನ, ಅವರವರು ಪ್ರೈವೆಸಿ ಅದು ಇದು ಅಂತ ಅಂದ್ಕೊಂಡು ದೊಡ್ಡವರಾದ್ಮೇಲೆ ಸಪ್ರೇಟ್ ಆಗೇ ಆಗ್ತಾರೆ. ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲಿ ಆ ಮಕ್ಕಳು ಕಸಿನ್ಸ್ ಜೊತೆ ಎಲ್ಲ ಆಡಿಕೊಂಡು ಬೆಳ್ಕೊಂಡು, ಆಮೇಲೆ ನನಗೇನೋ ಕೆಲಸ ಇದ್ದಾಗ ಅವ್ರ ಮಕ್ಕಳಿಗೆ ಅವರೇ ನಮ್ಮ ಮಕ್ಳಿಗೆ ಊಟ ಹಾಕ್ತಿದ್ರು, ನಾನು ಎಲ್ಲರೂ ಹೋದರೆ ಅವರೆಲ್ಲರೂ ಹೋದರೆ ನಾನು ಅವ್ರ ಮಕ್ಕಳು ನೋಡ್ಕೋಬೋದು, ಆ ಥರ ಎಲ್ಲ ಇರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಮಕ್ಕಳು ಸ್ವಲ್ಪ ದೊಡ್ಡವರಾಗೋವರೆಗೂ ಆ ಪ್ರೀತಿ ವಿಶ್ವಾಸ ಒಂದು ಬಾಂಡೇಜ್ ಬರಬೇಕು ಅಂದರೆ ಕೂಡು ಕುಟುಂಬ ಒಳ್ಳೆಯದು. ಆಮೇಲೆ ಒಬ್ಬರು ಪರ್ಸ್ನಲ್ ಲೈಫ್ಗೆ ಇನ್ನೊಬ್ಬರು ಇಂಟರ್ಫಿಯರ್ ಆಗಬಾರ್ದು. ಈಗ ಜಾಯಿಂಟ್ ಫ್ಯಾಮಿಲಿಗಳು ಮೇನ್ಲಿ ಇವಾಗ ಈ ನಡುವೆ
ಉಳಿತಾ ಇರೋದಕ್ಕೆ ಕಾರಣ ಅದೇ, ತುಂಬ ಇಂಟರ್ಫಿಯರೆನ್ಸ್ ಇರಬಾರ್ದು. ಇಬ್ಬರು ಅಂದರೆ ಇವಾಗ ಇಬ್ಬರು ಮಕ್ಕಳು ಇಬ್ಬರು ಸೊಸೆಯರು ಆ ಥರ ಎಲ್ಲ ಇದ್ದಾಗ ಕಂಪ್ಯಾರಿಸನ್ ಬರಬಾರ್ದು, ಒಬ್ರಿಗೊಬ್ರು ಕಂಪೇರ್ ಮಾಡೋದಾಗಲಿ. ಆಮೇಲೆ ಇವರು ಪರ್ಸ್ನಲ್ ಲೈಫಲ್ಲಿ ಅವ್ರು ಇಂಟರ್ಫಿಯರ್ ಆಗೋದು, ಅವ್ರು ಇವ್ರಿಗೆ ಇಂಟರ್ಫಿಯರ್ ಆಗಬಾರ್ದು, ಹಂಗೆ ಮಾಡಬಾರ್ದು. ಒಂದು ಪ್ರೈವೇಟ್ ಸ್ಪೇಸ್ ಅಂತ ಸಿಕ್ಕಿದ್ರೆ ಕೂಡು ಕುಟುಂಬದಷ್ಟು ಚೆನ್ನಾಗಿರೋದು ಇನ್ಯಾವುದೂ ಇಲ್ಲ. ಎಲ್ಲದಕ್ಕೂ ಒಂಥರ ಕಿರಿಕಿರಿ ಆಗಬಾರ್ದು, ಆವಾಗ ಇಷ್ಟಪಟ್ಕೊಂಡಿರ್ತಾರೆ. ನಿಮ್ಮಲ್ಲಿ ಹೇಗಿತ್ತು? ನಮ್ಮಲ್ಲಿ ಹೇಗಿತ್ತು ಅಂತಂದರೆ, ಈಗ ನಾವು ಬರ್ತಿದ್ದಂಗೆ ಆಗೆಲ್ಲ ಹೊರಗಡೆ ಝೊಮ್ಯಾಟೊ ಸ್ವಿಗ್ಗಿ ಅವೆಲ್ಲ ಏನಿರಲಿಲ್ಲ. ನಾನು ಮದುವೆಯಾಗಿ 32 ವರ್ಷ ಆಯಿತು, ಸೊ ಆವಾಗ ಇದೆಲ್ಲ ಏನೂ ಇರಲಿಲ್ಲ. ನಾವು ಮನೆಯಲ್ಲೇ ಅಡುಗೆ ತಿಂಡಿ ಎಲ್ಲ ಮಾಡ್ತಿದ್ರು. ಅವ್ರು ತಿಂಡಿ ಮಾಡಿದ್ರೆ ನಾನು ಅಡುಗೆ ಮಾಡ್ತಿದ್ದೆ, ಇಲ್ಲ ನಾನು ತಿಂಡಿ ಮಾಡಿದ್ರೆ ಅವ್ರು ಅಡುಗೆ ಮಾಡ್ತಿದ್ರು. ಸೊ ಹಾಗಾಗಿ ಇಬ್ರಿಗೂ ಕೆಲಸನೂ ಶೇರ್ ಆಗ್ತಿತ್ತು, ರೆಸ್ಟೂ ಸಿಗ್ತಿತ್ತು ಇಬ್ರಿಗೂ, ಒಬ್ಬರೇ ಎಲ್ಲ ಮಾಡೋದು ತಪ್ತಿತ್ತು. ಆ ಥರ ನಿಮ್ಮ ಹವ್ಯಾಸಗಳನ್ನು ಹೇಗೆ ಬೆಳೆಸ್ಕೊ ಬಂದ್ರಿ? ನಾನು ಸ್ಟಾರ್ಟಿಂಗಲ್ಲಿ ಬರೀ ನಾನು ಮದುವೆಗೆ ಮುಂಚೆಯಿಂದ ತುಂಬ ನಾವೆಲ್ಸು ಎಲ್ಲ ತುಂಬ ಓದ್ತಿದ್ದೆ. ಸೊ ಅದೆಲ್ಲ ಓದುವಾಗ ಅಲ್ಲಿ ಬಂದ ತಕ್ಷಣ ಸ್ವಲ್ಪ ಇದೊಂಥರ ಜಾಯಿಂಟ್ ಫ್ಯಾಮಿಲಿನಲ್ಲಿ ಸ್ವಲ್ಪ ಅಷ್ಟೊಂದು ಟೈಮ್ ಸಿಗಲ್ವೇನೋ ಅಂತ ಅಂದ್ಕೊಳ್ತಿದ್ದೆ. ಬಟ್ ಕೆಲಸಕ್ಕೆ ಹೋಗದೆ ಇರೋದ್ರಿಂದ ಮಧ್ಯಾಹ್ನ ಎಲ್ಲ ಫುಲ್ಲು ಫ್ರೀ ಇರ್ತಿತ್ತು. ಸೊ ಮಧ್ಯಾಹ್ನನೂ ನನಗೇನು ಬೇಕೋ ನಾನು ಮಾಡ್ಕೊಳ್ತಾ ಇದ್ದೆ. ಎಂಬ್ರಾಯ್ಡಿಂಗ್ ಕ್ಲಾಸ್ಗೆ ಹೋಗಿದ್ದೆ, ಟೈಲರಿಂಗ್ ಕ್ಲಾಸ್ಗೆ ಹೋಗಿದ್ದೆ. ಮತ್ತು ನನಗೆ ಹೆಂಗೆ ಬೇಕೋ ನಮ್ಮ ರೂಮಲ್ಲಿ ನಾವೇನು ಬೇಕೋ ನಾವು ಕೇಳಿಕೊಂಡು ನಮ್ಮ ಹವ್ಯಾಸಗಳನ್ನ ನಾವು ಮಾಡ್ಕೊಳ್ತಿದ್ವಿ. ಏನೇನು ಕೃತಿಗಳನ್ನೆಲ್ಲ ಮಾಡಿದಿರಿ? ಯಾವುದ್ರ ಬಗ್ಗೆ? ಎಷ್ಟು ಕತೆ ಬರೆದಿದ್ದೀರಿ? ಕತೆ ಈಗ ಒಂದು 3-4 ಬರೆದಿದ್ದೀನಿ. ಆಸರೆ ಅಂತ ಒಂದು, ಅದನ್ನು ಕಳಿಸಿದ್ದೀನಿ ರೀಸೆಂಟಾಗಿ, ಪ್ರತಿಲಿಪಿಗೆ ಕಳಿಸಿದ್ದೀನಿ ಫೇಸ್ಬುಕ್ಕಲ್ಲಿ. ಸೊ ನಾವು ಒಂಥರ, ಆಮೇಲೆ ನನಗೆ ಸ್ವಲ್ಪ ಈ ಲೆಕ್ಚರ್ಸ್ ಕೇಳೋದು ತುಂಬ ಇಷ್ಟ. ನಾವು ಕಸಿನ್ಸ್ ಎಲ್ಲ ಸೇರಿ ಒಂದು ಸತ್ಸಂಗ ಅಂತ ಮಾಡ್ಕೊತೀವಿ. ಸೊ ಅದರಲ್ಲಿ ನಾನು ಯಾವುದರ ಗುರುಗಳ ಬಗ್ಗೆ, ಲೈಫ್ ಸ್ಕಿಲ್ ಬಗ್ಗೆ 99% ನಾನು ಕೇಳೋದು ಲೈಫ್ ಸ್ಕಿಲ್ ಬಗ್ಗೆ. ತುಂಬ ಚೆನ್ನಾಗೇ ಇರೋದು ಆ ಥರದ್ದೆಲ್ಲ ಲೆಕ್ಚರ್ಸ್ ಎಲ್ಲ ಕೇಳ್ತೀನಿ. ಸೊ ನನಗೆ ಮಧ್ಯಾಹ್ನ ಅದೊಂದು ಬೇಕು. ಮಕ್ಕಳಿಗೆ ನೃತ್ಯ ನಾಟಕ ಎಲ್ಲ ಹೇಳ್ಕೊಡ್ತೀರಾ? ಹೌದು, ಅಲ್ಲೂ ಇದು ನಮ್ಮದು ಇನ್ಕಮ್ ಟ್ಯಾಕ್ಸ್ ಲೇಔಟ್ ಅಂತ. ಇಲ್ಲಿ 30 ವರ್ಷದಿಂದ ಇಲ್ಲಿದ್ದಿದ್ದು, ಈಗ ನಾವು ಒಂದು 8 ವರ್ಷದಿಂದ ನಾಗರಬಾವಿಲಿ ಮನೆ ಕಟ್ಕೊಂಡು ಹೋಗಿದ್ದೀವಿ. ಇಲ್ಲಿದ್ದಾಗ ರಾಮೋತ್ಸವ ಅಂತ ಮಾಡ್ತಿದ್ರು, ನಮ್ಮ ಮಾವ ಈ ಲೇಔಟ್ ಪ್ರೆಸಿಡೆಂಟ್ ಆಗಿದ್ದರು. ಸೊ ಅವರು ರಾಮೋತ್ಸವ ಶುರು ಮಾಡಿದಾಗ ಮಕ್ಕಳಿಗೆಲ್ಲ ಕೋಲಾಟ, ಡ್ಯಾನ್ಸು, ಡ್ರಾಮಾ ಎಲ್ಲ ಹೇಳ್ಕೊಟ್ಟಿದ್ದೀನಿ. ನಾನು ಡ್ರಾಮಾನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಇನ್ಯಾವುದೆಲ್ಲ ಹವ್ಯಾಸ ಇದೆ ನಿಮಗೆ? ನನಗೆ ಈ ನಡುವೆ ಸ್ವಲ್ಪ ತುಂಬ ಇಷ್ಟ ಆಗಿರೋದು ಅಂತಂದರೆ, ನನಗೆ ಲೆಕ್ಚರ್ಸ್ ಕೇಳೋದೇ ಇಷ್ಟ ಆಗ್ತಾಯಿದೆ ಈ ನಡುವೆ. ಸೊ ನಾನು ಅಂದರೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಶಾಂತಿ ಆ ಥರ ಎಲ್ಲ, ಆಮೇಲೆ ಜೀವನದಲ್ಲಿ ಹೇಗೆ ಇರಬೇಕು ಒಂಥರ, ಏನೇ ಏಳು ಬೀಳುಗಳು ಬಂದರೂ ಸ್ವಲ್ಪ ಒಂಥರ ಮೈಂಡಲ್ಲಿ ಒಂದು ಸ್ಟೆಬಿಲಿಟಿ ಬರಬೇಕು ಅಂತಂದರೆ ಸ್ವಲ್ಪ ನಾವು ಆ ಥರದಕ್ಕೆಲ್ಲ ಹೋಗಲೇಬೇಕು. ಸೊ ಹಾಗಾಗಿ ನಾನು ತುಂಬ ಲೆಕ್ಚರ್ಸ್ ಎಲ್ಲ, ಕುಕಿಂಗ್ ಶೋಗೆಲ್ಲ ಹೋಗಿದ್ದೀರಾ? ಕುಕಿಂಗ್ ಶೋಗೆ ಹೋಗಿದ್ದೀನಿ ನಾನು, ಸುವರ್ಣ ಸವಿರುಚಿನಲ್ಲಿ ಗುಂಡಣ್ಣ ಅವ್ರದ್ದು ಪ್ರೋಗ್ರಾಮಲ್ಲಿ ಅದಕ್ಕೆ ಅಟೆಂಡ್ ಮಾಡಿದ್ದೀನಿ, ಅಲ್ಲಿ ಪ್ರೈಸ್ ಬಂದಿತ್ತು. ಸೊ ಆ ಥರದ್ದೆಲ್ಲ ನಂಗೆ ತುಂಬ ಇಷ್ಟ. ಒಂದೊಂದು ಸತಿ ತೀರಾ ನಮಗೆ ಇಷ್ಟ ಆದರೆ, ಅಂದರೆ ಏನಾದ್ರು ಬೋರ್ ಆದರೆ ನಮ್ಮ ಪಾಡಿಗೆ ನಾವು ಇರ್ಬೋದು ಮನೆಯಲ್ಲಿದ್ದರೆ, ಕೆಲಸಕ್ಕೆ ಹೋದರೆ ಆ ಥರ ಆಗಲ್ಲ. ಸೊ ನಮ್ಮ ತಾಯಿನ ತುಂಬ ಹತ್ತಿರದಿಂದ ನಾನು ನೋಡಿರೋದ್ರಿಂದ ನನಗೆ ಕೆಲಸಕ್ಕೆ ಹೋಗೋದ್ರಿಂದ ಮನೆಯಲ್ಲಿರೋದೇ ಇಷ್ಟ. ಕೆಲಸಕ್ಕೆ ಹೋಗ್ಬೇಕು ಅಂತ ಅನಿಸಿಲ್ಲ? ಇಲ್ಲ, ಯಾವತ್ತೂ ಇಲ್ಲ. ಅದೇನಂದರೆ ಫೈನಾನ್ಷಿಯಲಿ ಏನಾರು ಪ್ರಾಬ್ಲಮ್ ಆದರೆ ಹೋಗ್ಬೇಕಂತ ಅಂದ್ಕೊಳ್ತಾರೆ ಪಾಪ ಕೆಲವರು. ಇಲ್ಲ, ಇನ್ನೊಂದು ಕಾರಣ ತುಂಬ ಹೈಯರ್ ಎಜುಕೇಷನ್ನು, ತುಂಬ ಎಜುಕೇಷನ್ ಜಾಸ್ತಿ ಇದ್ದಾಗ ಮನೇಲಿ ಕೂತ್ಕೊಳ್ಳೋಕೆ ಮನ್ಸು ಬರಲ್ಲ. ಸೊ ಅದರ ವೇಸ್ಟ್ ಆಗುತ್ತೆ ನಾಲೆಡ್ಜು ಅಂತ ಹೋಗ್ತಾರೆ. ಈಗ ವರ್ಕ್ ಫ್ರಮ್ ಹೋಮ್ ಎಲ್ಲ ಇರೋದ್ರಿಂದ ಪರವಾಗಿಲ್ಲ. ಅಂದರೆ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಓದೋದು ಬೇಡ ಅಂತ ಹೇಳೋದು ನೀವು? ಖಂಡಿತ ಇಲ್ಲ. ಅಂದರೆ ಅವ್ರಿಗೆ ಮನೆಯಲ್ಲಿ ಯಾರಾದರೂ ಸಪೋರ್ಟಿವ್ ಆಗಿದ್ದರೆ, ಮನೆ ಕಡೆ ಒಬ್ಬರು ನೋಡ್ಕೊಳ್ಳೋರು ಇದ್ದರೆ, ಅತ್ತೆ ಮಾವ ಇರ್ಬೋದು, ಹೊರಗಿತ್ತಿ ಇರ್ಬೋದು, ಯಾರಾದರೂ ಇದ್ದರೆ, ಮನೆ ಮಕ್ಕಳು ನೋಡ್ಕೊಳ್ಳೋರು ಒಬ್ರು ಇದ್ದರೆ, ಇವ್ರು ಆರಾಮಕ್ಕೆ ಇವರು ಕೆಲಸಕ್ಕೆ ಹೋಗ್ಬೋದು. ಇಲ್ಲಾಂದರೆ ಮಕ್ಕಳ ಜೊತೆನೆ ಇಲ್ಲದೆ ಅದೇನೋ ಹೇಳ್ತಾರಲ್ಲ, ನಮ್ಮ ಮನೆ ನಾವು ಫಸ್ಟ್ ನೋಡ್ಕೊಂಡು ಆಮೇಲೆ ಬೇರೆ ನೋಡಬೇಕು. ಸೊ ಒಂಥರ ನಾನು ಕೆಲಸಕ್ಕೆ ಹೋಗಿರೋರ ಮಕ್ಕಳನ್ನ ನೋಡಿದ್ದೀನಿ, ತುಂಬ ಅನಾಥರು ಅಂತ ಅನಿಸುತ್ತೋ ಒಂದೊಂದು ಸರಿ. ಅಂತೂ ಕೆಲವು ನಮ್ಮ ರಿಲೇಟಿವ್ಸ್ ಮಕ್ಕಳಿದ್ದಾರೆ, ಯಾರ್ದೋ ಮನೇಲಿ ಬಿಟ್ಟು ಹೋಗಿರ್ತಾರೆ ಬೆಳಗ್ಗೆಯಿಂದ ಸಂಜೆ ತನಕ ಪಾಪ ಆ ಮಕ್ಕಳು. ಸೊ ಕೆಲಸದವ್ರ ಕೈಯಲ್ಲಿ ಬಿಟ್ಟಿರ್ತಾರೆ. ಹ್ಞೂ, ಅದು ಇಷ್ಟ ಆಗೋದಿಲ್ಲ. ಸೊ ಒಂಥರ ಮಕ್ಕಳು ಫಸ್ಟು, ಮನೆ ಫಸ್ಟು, ಅಂದರೆ ಮನೆಯಲ್ಲಿದ್ದು ಮಾಡೋ ಥರದ್ದು ಇವಾಗೆಲ್ಲ ಬೇಕಾದಷ್ಟು ಕೆಲಸಗಳಿದೆ. ಸೊ ದುಡ್ಡು ಬರುತ್ತೆ, ಜೊತೆಗೆ ನಮಗೂ ಖುಷಿನೂ ಆಗುತ್ತೆ. ಅಂದರೆ ಗೃಹಿಣಿ ಅನ್ನೋದ್ರ ಬಗ್ಗೆ ನಿಮಗೇನು ಬೇಸರ ಅಥವಾ ಹೀಗಳಿಕೆ ಆ ಥರದ್ದೇನು? ಖಂಡಿತ ಇಲ್ಲ. ಹೌಸ್ ಮ್ಯಾನೇಜರ್ ನಾವು, ಹೌಸ್ ವೈಫ್ ಅಲ್ಲ, ಹೌಸ್ ಮ್ಯಾನೇಜರು. ನನಗೊಂಚೂರು ಇಷ್ಟ ಇಲ್ಲ. ಜೊತೆಗೆ ನಮ್ಮ ಮನೆಯವರು ಮದುವೆಗೆ ಮುಂಚೆ ಕೇಳಿದರು, ನಿನಗೆ ಕೆಲಸಕ್ಕೆ ಹೋಗೋದು ಇಷ್ಟ ಇದೆಯಾ ಅಂತ. ನನಗೆ ಖಂಡಿತ ಇಲ್ಲ ಅಂದೆ. ಅವ್ರು ಹೋಗಬೇಕಂದಿದ್ರು ನನಗೆ ಹೋಗೋದು ಇಷ್ಟ ಇರಲಿಲ್ಲ. ಸೊ ಆಮೇಲೆ ಒಂದು ಅಂಡರ್ಸ್ಟ್ಯಾಂಡಿಂಗ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಮನೆಯಲ್ಲಿ. ಸೊ ಆವಾಗ ಏನು ನಮಗೆ ಈ ಆರ್ಥಿಕ ಸ್ವಾವಲಂಬನೆ ಅದು ಇದು ಆ ಥರ ಏನು ತಲೆಯಲ್ಲಿ ಬರೋದೇ ಇಲ್ಲ.
ಇಬ್ಬರು ಸೇರಿ ಮನೆ ನಡೆಸ್ಕೊಂಡು ಹೋಗ್ತಿದ್ದಾಗ ಒಂದು ಏನೋ ಬೇಕಾಗ್ಬಿಟ್ಟು ಸುಮ್ಮನೆ ಬೇಕಾಗಲಿ ಬೇಡವಾಗಲಿ ದುಡ್ಡು ಇರುತ್ತಲ್ಲ ಅಂತ ಖರ್ಚು ಮಾಡೋದು ಆ ಥರ ಎಲ್ಲ ಇವಾಗಿನ ಜನ್ರೇಷನಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ನಮ್ಮಲ್ಲಿ ಆ ಥರ ಎಲ್ಲ ಏನಿರಲಿಲ್ಲ. ಕ್ರಮೇಣ ನೀವು ಎಲ್ಲದಕ್ಕೂ ಗಂಡನನ್ನೇ ಅವಲಂಬಿಸಬೇಕಾಗತ್ತೆ ಅನ್ನುವಂಥದ್ದು ಯಾವುದೇ ಮನಸ್ಸು ಭಾವ ಬಂದಿಲ್ಲ ನಿಮಗೆ ಇಷ್ಟು ವರ್ಷದಲ್ಲಿ? ಕೆಲಸನೇ ಇಂಪಾರ್ಟೆಂಟ್ ಅಂತಾನಾ? ಅಲ್ಲಲ್ಲ, ನಾನು ಹೇಳೋದು ಈಗ ನೀವು ಇಷ್ಟು ಗೃಹಿಣಿಯಾಗಿ ನೀವು ಸಮರ್ಥವಾಗಿ ಬದುಕನ್ನು ಮಕ್ಕಳನ್ನು ಎಲ್ಲ ಕಟ್ಟಿದ್ದೀರಿ, ಆದರೆ ಇಷ್ಟು ವರ್ಷದ ಒಟ್ಟು ಪ್ರಯಾಣದಲ್ಲಿ ಎಲ್ಲೋ ಒಂದು ಕಡೆ ಪ್ರತಿಯೊಂದಕ್ಕೂ ಗಂಡನನ್ನೇ ಕೇಳಬೇಕಲ್ಲ, ನಾವು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ದುಡಿಯಬಹುದಿತ್ತೇನೋ ಆ ಥರದ್ದು ಏನೋ. ಅಂದ್ರೆ ಫೈನಾನ್ಸಿಯಲಿ ನೀವು ಹಾಂ, ಹೇಳ್ತಿರೋದು ಪಾಪ ನಮ್ಮ ಮನೆಯಲ್ಲಿ ಆ ತರ ಇಲ್ಲ. ಅವರು ನೀವು ಕೊಟ್ಟರೆ ಅವ್ರು ತುಂಬಾ ತಗೋಬೇಕೇನು? ಅದೊಂದು ಥರದಲ್ಲಿ ನಿಜಾನ ಪಾಪ ಅವರು ಆ ಥರ. ನಮ್ಮಲ್ಲಿ ನಾವಿಬ್ಬರು ಸೇರಿ ಚರ್ಚೆ ಮಾಡಿ ಏನೇ ಮಾಡತ್ತಿದ್ರು ಇಬ್ಬರು ಸೇರಿ ಚರ್ಚೆ ಮಾಡಿ ಮಾಡ್ತೀವಿ. ಯಾಕೆಂದರೆ ಕೆಲಸಕ್ಕೆ ಹೋಗೋದು ಅವ್ರಿಗೆ ಇಷ್ಟ ಇರಲಿಲ್ಲ. ನಾನು ಹೋಗಿದ್ದಿದ್ರೆ ಮನೆ ಕಡೆ ಎಲ್ಲ ತುಂಬ ತೊಂದರೆ ಆಗ್ತಿತ್ತು. ಮನೆ ಅಚ್ಚುಕಟ್ಟಾಗಿ ನೋಡಿಕೊಂಡು ಅಡುಗೆ ತಿಂಡಿ ಎಲ್ಲ ಅಚ್ಚುಕಟ್ಟಾಗಿ ಟೈಮ್ ಟೈಮ್ಗೆ ಎಲ್ಲ ಇರೋದ್ರಿಂದ ಎಲ್ಲರೂ ನೆಮ್ಮದಿಯಾಗಿದ್ದಾರೆ. ಸೊ ನನಗೆ ಫೈನಾನ್ಸ್ ಪ್ರಾಬ್ಲಮ್ ಯಾವತ್ತೂ ಬಂದೇ ಇಲ್ಲ. ಸ್ವಲ್ಪ ಜೋರ ಸ್ವಲ್ಪ ಜೋರ ಅಲ್ಲ, ಜೋರ್ ಅಂತಲ್ಲ ಜೋರ್ ಅಂತಲ್ಲ, ಒಂದು ಅಂಡರ್ಸ್ಟ್ಯಾಂಡಿಂಗ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಸೊ ನಾನು ಅವು ಅಂದರೆ ಅವರೇನು ಯಾವುದಕ್ಕೂ ಆ ಥರ ಅಡ್ಡ ಹಾಕೋದಿಲ್ಲ, ಬೇಡ ಅಲ್ಲ. ಆಮೇಲೆ ನನಗೆ ಸ್ವಲ್ಪ ಗೊತ್ತಾಗುತ್ತಲ್ವಾ, ವೇಸ್ಟ್ ಮಾಡಬಾರ್ದು ಆ ಥರ ಎಲ್ಲ ಇರೋದ್ರಿಂದ. ಈಗಿನ ಹೊಸ ತಲೆಮಾರಿನ ಹೆಣ್ಣುಮಕ್ಕಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ನನ್ನ ಮಗಳೇ ಇದ್ದಾಳಲ್ಲ, ಈಗ ರೀಸೆಂಟಾಗಿ ಮದುವೆ ಮಾಡಿದ್ವಿ. ಅವಳು ತುಂಬ ಅವಳಿಗೆ ಇಬ್ಬರು ಮಕ್ಕಳು, 3 ಜನ ಇಬ್ಬರು ಮಕ್ಕಳಾದರೂ ಇರಲಿ ಅನ್ನೋದು ಹುಡುಕಿದ್ವಿ ಆ್ಯಕ್ಚುಲಿ, ಬಟ್ ಅಳಿಯ ಒಬ್ಬರೇ. ಸೊ ಹಾಗಾಗಿ ಅವಳಿಗೆ ಅತ್ತೆ ಮಾವನ ಜೊತೆ ಇರೋದೇ ತುಂಬ ಇಷ್ಟ. ಅತ್ತೆ ಮಾವ ಇರಬೇಕು ಇರಬೇಕು ಅಂತಾಳೆ, ಅದು ಒಂಥರ ಪ್ರೀತಿ. ಮನೇಲಿ ಇಬ್ಬರೇ ಇರೋದಕ್ಕಿಂತ ಎಲ್ಲರ ಜೊತೆ ಇದ್ದರೆ ಚೆನ್ನಾಗಿರುತ್ತೆ. ಆದರೆ ಈಗಿನ ಹೆಣ್ಮಕ್ಕಳಿಗೆ ಅದು ಬೇಡ ಅಂತಿದೆ ಸಾಮೂಹಿಕವಾಗಿ. ಹೌದು ಹೌದು, ಕೆಲವರು ನಾನು ಕೇಳಿದ್ದೀನಿ, ನಮ್ಮ ಪರಿಚಯದವರೊಬ್ಬರು ಪಾಪ ಏನು ಹೇಳ್ತಾರೆ ಅಂದರೆ ರಾಹುಕೇತು ಇಲ್ವಾ ಅಂತ ಕೇಳಿದ್ಲಂತೆ ಹುಡುಗಿ. ಓ ಮೈ ಗಾಡ್. ಹಾಂ, ಅಂದರೆ ಅತ್ತೆ ಮಾವನ್ನ. ಅದೇ ಗೊತ್ತು. ಈಗ ನನ್ನ ಮಗ ಇರೋದ್ರಿಂದ ಈಗ ಬರೋ ಸೊಸೆ ಅದೇ ಮೆಂಟಾಲಿಟಿ ಇಟ್ಕೊಂಡು ಬಂದರೆ ನೀವು ರಾಹುಕೇತು, ನಾವೇ ರಾಹುಕೇತು ಆಗ್ತೀವಲ್ಲ. ಸೊ ಹಾಗಾಗಿ ನನ್ನ ಮಗಳು ನಾನು ಹೇಗೆ ಬೆಳೆಸ್ಬೇಕಂದ್ರೆ ಅವಳು ಅಲ್ಲಿ ಹೇಗೆ ಹೋಗಿ ಜೀವನ ಮಾಡ್ತಾಳೋ ಇಲ್ಲಿ ನನ್ನ ಮನೆಗೆ ಬರೋ ಹುಡುಗಿ ಅದೇ ಥರ ಇರ್ತಾಳಲ್ಲ. ಹೌದಪ್ಪ. ಸೊ ಹಾಗಾಗಿ ನಾವು ಹೆಣ್ಮಕ್ಳಿಗೆ ಸರಿಯಾಗಿ ಹೇಳ್ಕೊಡ್ಬೇಕು. ನೀವೆಲ್ಲ ಅಡುಗೆ ಗಿಡಿಗೆ ಎಲ್ಲ ಹೇಳ್ಕೊಟ್ಟಿದ್ರ? ಹ್ಞೂ, ಎಲ್ಲ ಬರುತ್ತೆ. ಅಂದರೆ ಅಷ್ಟೊಂದು ಪರ್ಫೆಕ್ಷನ್ ಇರಲಿಲ್ಲ. ಈಗ ಅಮೇರಿಕಾಗೆ ಹೋದ್ಲು ಅವಳು ಮದುವೆಯಾಗಿ. ಸೊ ಈಗ ಎಲ್ಲ ಕಲ್ತಿದ್ದಾಳೆ, ಎಲ್ಲ ಮಾಡ್ಕೊಳ್ತಾ ಇದ್ದಾಳೆ. ನಿಮಗೆ ಬದುಕು ಸಾರ್ಥಕ ಅಂತ ಅನಿಸಿದೆ? ಖಂಡಿತ, ತುಂಬ ಸಾರ್ಥಕ ಇದೆ. ಆಮೇಲೆ ನಾನು ಅದೇ ಹೇಳಿದ್ನಲ್ಲ, ನನಗೆ ಹೇಗೆ ಬೇಕೋ ನಾನು ಹಾಗೆ ಒಂಥರ ಖುಷಿಯಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದೀನಿ. ಏನೂ ಒಂಥರ ರಿಗ್ರೆಟ್ ಇಲ್ಲ, ಯಾವುದರಲ್ಲೂ ರಿಗ್ರೆಟ್ ಇಲ್ಲ. ನನಗೆ ಹೇಗೆ ಬೇಕೋ ಹಾಗೆ ಬದುಕಿದ್ದೀನಿ. ಥ್ಯಾಂಕ್ ಯು. ನಮಸ್ತೆ.